ನಾನು ಅದನ್ನ ಖಂಡಿಸುತ್ತೇನೆ ಅದು ಪ್ರಚೋದನಕಾರಿ ಭಾಷಣೆ ಏನಲ್ಲ ಬೆಂಗಳೂರು ಸೀಜ್ ಮಾಡಿ ಅಂತಂದ್ರೆ ಪ್ರಚೋದನಕಾರಿ ಭಾಷಣೆ ಅಲ್ಲ ಬೆಂಗಳೂರು ಮುತ್ತಿಗೆ ಹಾಕಿ ಅಂತಂದ್ರೆ ಪ್ರಚೋದನಕಾರಿ ಭಾಷಣೆ ಆಗಲ್ಲ ಅದನ್ನ ಖಂಡಿಸುತ್ತೇನೆ ಅವರ ಮೇಲೆ ಎಫ್ಐಆರ್ ತಗೊಂಡಿರೋದನ್ನ ತೀವ್ರವಾಗಿ ಖಂಡಿಸುತ್ತೇನೆ जोर प्रचार समस्या स्पर्धे बोधी अद्वर बदल मेले केस आगद प्रजाप्रभुत्व के विरोधी आद क्रम प्रजाप्रभुत्व जनर अभिव्यक्ति स्वातंत्र ऊटकोल्तको हतु शैली कंडम मत वीडियो सिद्रामय्यनवर डी के शिवकुमार रमेश कुमार नन रक्षण को रक्षण को रक्षण ना को रक्षण को ना हेल्ती ना बसवराज बोम्मायिगे इगले मतडिदी रक्षण को पोलिस हेडू कूड़ा मतलब रक्षण को बोमे मतडदे सायकाल रक्षण को ನೀ ಕೇಳಿದ್ರು ರಕ್ಷಣೆ ಕೊಡಬೇಕು ಯಾರು ಕೇಳಿದ್ರು ರಕ್ಷಣೆ ಕೊಡಬೇಕು ಅದು ಒಬ್ಬ ಹೆಣ್ಣುಮಗಳ ರಕ್ಷಣೆ ಕೇಳುವಾಗ ಕೊಡಲೇಬೇಕಲ್ಲ ಸರ್ಕಾರದ ಕರ್ತವ್ಯ ಅದು ಇಟ್ ಇಸ್ ದಿ ಡ್ಯೂಟಿ ಆಫ್ ದಿ ಗವರ್ನಮೆಂಟ್ ಟು ಗಿವ್ ಪ್ರೊಟೆಕ್ಷನ್ ಟು ಆಲ್ ಕನ್ನಡಿಗರ್ಸ್ ಅವರು ರಕ್ಷಣೆ ಕೊಟ್ಟಿಲ್ಲ ಇಲ್ಲಿವರೆಗೆ ಅದಕ್ಕೋಸ್ಕರ ಕೊಡಿ ಅಂತ ಕೇಳಿದ್ದಾರೆ ದೇ ಗಿಟ್ ದೇ ಹ್ಯಾವ್ ಫೇಲ್ಡ್ ಟು ಗಿವ್ ದಿ ಪ್ರೊಟೆಕ್ಷನ್ ಅವರು ತಂದೆ ತಾಯಿಗಳು ಕೊಡಿ ಅಂತ ಹೇಳಿದ್ದಾರೆ ಮೊದಲು ಅವರು ಕೇಳ್ಕೊಂಡಿದ್ದು ते ताय नानू संतस्ते मरियादू वीडियो स्टेटमेंट को बदलो नेर एस आई टी मुदे अपियर स्टेटमेंट को नान सलह को रमेश जारकिहोली गौरव कड़म अत्याचार गौरव कड़म अवकाश है मस्की होता इपत् तारीख नामिनेशन बेलगाम मस्की होता मूवे तारीख पशु कल्याण आमले कायदेन ना धरना पास कायदे अरे के टी पी पी आक्टे तुपड़ी तरह के टी पी पी आक्टे कर्नाटक ट्रांसपरेन्सी आफ प्रोक्यूरमेंट अदे तुपड़ी तरह ऐन तुपड़ी तरीदार अंतर कोटी वे टेडर खरीदने लैंड आरम के कोई टेडर वो तुपड़ी एर कोटी वे टेडर खरीदने नेर लैंड आरम के इंट्रेस्ट एर कोटी केस एर कोटी वर्गी परिणाम ऐन अंतर ना अधिकार
ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಐವತ್ತು ಲಕ್ಷದವರೆಗೆ ಕಾಂಟ್ರಾಕ್ಟ್ನಲ್ಲಿ ಮೀಸಲಾತಿ ಕೊಡ್ತಕ್ಕಂಥ ಕಾನೂನನ್ನು ನಾವು ಜಾರಿಗೆ ತಂದಿದ್ದೇವೆ. ಕಾಂಟ್ರಾಕ್ಟ್ ಮಾಡಲಿಕ್ಕೆ ಇಚ್ಛೆ ಪಡ್ತಕ್ಕಂಥ ಜನರಿಗೆ ಐವತ್ತು ಲಕ್ಷದವರೆಗೆ ಅವರಿಗೆ ಕಾಂಟ್ರಾಕ್ಟ್ನಲ್ಲಿ ಮೀಸಲಾತಿಯನ್ನು ಕಲ್ಪಿಸ್ಕೊಡ್ಬೇಕು ಅಂತ ತಂದಿದ್ದೆ. ನಾನು ಅದು ಜಾರಿಯಲ್ಲಿದ್ದೆ. ಈಗ ಅದ್ರ ಜೊತೆಗೆ ನಾನು ಮಂಡಿಸಿದಂಥ ಕೊನೆಯ ಬಜೆಟ್ಟು 18-19 ಸಾಲಿನಲ್ಲಿ ಮಂಡಿಸಿದಂಥ ಕೊನೆ ಬಜೆಟ್ನಲ್ಲಿ ಅದು 50 ಲಕ್ಷದಿಂದ 1 ಕೋಟಿಗೆ ಏರಿಸಬೇಕು ಅಂತ ಘೋಷಣೆ ಮಾಡಿದ್ದೆ. ಎಷ್ಟು 1 ಕೋಟಿಗೆ ಏರಿಸಬೇಕು ಅಂತ ಘೋಷಣೆ ಮಾಡಿದ್ದೆ. ಅದನ್ನು ಜಾರಿಗೆ ಕೊಡಲಿಲ್ಲ ಇವರು ಸರ್ಕಾರ. ಕುಮಾರಸ್ವಾಮಿ ಸರ್ಕಾರವನ್ನು ಕೊಟ್ಟಿಲ್ಲ. ಯಡಿಯೂರಪ್ಪ ಸರ್ಕಾರ 7 ವರ್ಷ ಆಯಿತು ಬಂದು, ಅವರು ಕೊಟ್ಟಿಲ್ಲ. ಬಟ್ ಇವ್ರ ಹುನ್ನಾರ ಏನು ಅಂತಂದರೆ, ಸರ್ಕಾರದ ಹುನ್ನಾರ ಈ 52 ಕೋಟಿವರೆಗೆ ಇವರು ಕೊಟ್ಬಿಟ್ರೆ, ಲ್ಯಾಂಡ್ ಆರ್ಮಿ ಕೊಟ್ಬಿಟ್ರೆ, ಇನ್ನು ಮೀಸಲಾತಿ ಎಲ್ಲಿ ಕೊಡ್ತಾರೆ ಇವರು? 50 ಲಕ್ಷದವರೆಗೆ ಮೀಸಲಾತಿ ಕೊಡಬೇಕಲ್ಲ SC ST ಕಾಂಟ್ರಾಕ್ಟ್ಗಳಿಗೆ. ಅದನ್ನು ಈ ತಿದ್ದುಪಡಿ ಮಾಡೋದ್ರ ಮೂಲಕ ಅವರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ, ಅದನ್ನು ಕಿತ್ಕೊಳ್ತಕ್ಕಂಥ ಕೆಲಸ. ಭ್ರಷ್ಟಾಚಾರಕ್ಕೂ ಕಾರಣ ಆಗ್ತದೆ. ಭ್ರಷ್ಟಾಚಾರಕ್ಕಾಗೋದು ಹಾಗೆ ಆಯ್ತದೆ. ಬಿಕಾಸ್ 2 ಕೋಟಿವರೆಗೆ ನೇರವಾಗಿ ಎಂಟ್ರಾಕ್ಟ್ ಮಾಡ್ಬಿಟ್ರೆ ಕಾಂಪಿಟೇಷನ್ ಇರೋದಿಲ್ವಲ್ಲ. ಅಲ್ಲಿ ಲ್ಯಾಂಡ್ ಆರ್ಮಿಯವರು ಮೊದಲೇ ಕಳಪೆ ಕೆಲಸ ಮಾಡ್ತಾರೆ. ಭ್ರಷ್ಟಾಚಾರಕ್ಕೆ ಅವರು MLAಗಳಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೋಸ್ಕರವಾಗಿ ಇದನ್ನು ಮಾಡ್ತಾ ಇರೋದು. ಈ 2 ಕೋಟಿವರೆಗೆ KRDC ಇದು ಕೊಟ್ಬಿಡೋದು ಎಂಥದ್ದು ಲ್ಯಾಂಡ್ ಆರ್ಮಿಗೆ. ಅವ್ರ MLA ಅವ್ರು ಇಷ್ಟ ಬಂದವರು ಕೊಡ್ಬೇಕು. ಅಲ್ಲಿ ಯಾವ ಕೆಲವು ಅವರ ಕಾರ್ಯಕರ್ತರು ಕೆಲಸ ಮಾಡಿಸಿ ದುಡ್ಡು ಹೊಡಿತಾರೆ. ಎರಡನೇದು ಎಲ್ಲಕ್ಕಿಂತ ಮುಖ್ಯವಾಗಿ SC ST ಜನರಿಗೆ ನ್ಯಾಯಯುತವಾಗಿ ಕಾನೂನು ಪ್ರಕಾರವಾಗಿ ನಾವು ಮಾಡಿದ್ದವರ ಕಾನೂನು 50 ಲಕ್ಷದವರೆಗೆ ಮೀಸಲಾತಿ ಕೊಡಬೇಕು ಕಾಂಟ್ರಾಕ್ಟಲ್ಲಿ ಅಂತ, ಅದನ್ನು ತಪ್ಪಿಸಿದಾಗ ಆಗ್ತದೆ. ಸೊ ಅಂಬೇಡ್ಕರ್ ಅವರು ಏನು ಹೇಳಿದರು ಅಂದರೆ, ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ, ಶೋಷಿತ ವರ್ಗದ ಜನರಿಗೆ ಸಾಮಾಜಿಕ ರಾಜಕೀಯ ಸ್ವಾತಂತ್ರ್ಯವೂ ಸಿಗಬೇಕು, ಬರೀ ಪೊಲಿಟಿಕಲ್ ಫ್ರೀಡಮ್ ಸಿಕ್ಕಿದ್ರೆ ಸಾಲದು. ರಾಜಕೀಯ ಸ್ವಾತಂತ್ರ್ಯ ಜೊತೆಗೆ ಸಾಮಾಜಿಕ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ನಾವು ಸಮಾನತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಎಕನಾಮಿಕ್ ಎಂಪವರ್ಮೆಂಟ್ ಇದ್ದೇನೆ, ಸೋಷಿಯಲ್ ಎಂಪವರ್ಮೆಂಟ್ ಇದ್ದೇನೆ. ವಿ ಕಾಂಟ್ ಬ್ರಿಂಗ್ ಎಬೌಟ್ ಎ ಎಕನಾಮಿಕ್ ಚೇಂಜ್ ಇನ್ ದಿ ಸೊಸೈಟಿ. ದಟ್ ವಾಸ್ ದಿ ಆರ್ಗ್ಯುಮೆಂಟ್ ಅಡ್ವಾನ್ಸ್ಡ್ ಬೈ ಡಾಕ್ಟರ್ ಅಂಬೇಡ್ಕರ್, ಅಂಡ್ ಇಟ್ ಈಸ್ ಟ್ರೂ ಆಲ್ಸೋ. ಈಗ ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು? 47ನೇ ಇಸವಿಯಿಂದ 75 ವರ್ಷ ಆಯಿತು ಬಂತು. ಆದರೂ ಈಕ್ವಾಲಿಟಿ ಬಂದಿಲ್ಲ ಇನ್ನು. ಅದರಿಂದ ಇವರು ದಲಿತರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ದೊಡ್ಡ ದ್ರೋಹವನ್ನು ಮಾಡ್ತಾ ಇದ್ದಾರೆ, ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಅವರ ಆರ್ಥಿಕ ಸಾಮಾಜಿಕ ಬೆಳವಣಿಗೆಗೆ ಕೊಡ್ಲಿ ಪೆಟ್ಟನ್ನು ಕೊಟ್ಟಿದ್ದಾರೆ. ನಿನ್ನೆ CM ಮನೆಯಲ್ಲಿ MLA ಮೀಟಿಂಗ್ ಆದ ನಂತರ BJP ಚರ್ಚೆ ಶುರುವಾಗಿದೆ ಸರ್. ಅಂದರೆ ನಿನ್ನೆ ಸಡನ್ನಾಗಿ CM 40 ಜನ MLA ಕೂರಿಸ್ಕೊಂಡು, ಮಿನಿಸ್ಟರ್ಸ್ ಕೂರಿಸ್ಕೊಂಡು ಮೀಟಿಂಗ್ ಮಾಡಿ ಎಲ್ಲ ಹೈಕಮಾಂಡ್ ಒಂದು ಸಂದೇಶ ರವಾನೆ ಮಾಡ್ತಾ ಇದ್ದಾರೆ. ಆ ರೀತಿ ಚರ್ಚೆ ಶುರುವಾಗಿದೆ ಸರ್ BJPಯಲ್ಲಿ ಸಡನ್ನಾಗಿ. ಯಡಿಯೂರಪ್ಪನವರಿಗೆ ನೆತ್ತಿ ಮೇಲೆ ಕತ್ತಿ ತೂಗಾಡ್ತಾ ಇದೆ. ಅದರಿಂದ ಮೇಲಿನ ಮೇಲೆ ಈ ಥರ ಸಭೆಗಳು ಮಾಡಿ MLAಗಳನ್ನ ಜೊತೆಲಿದ್ದಾರೆ ಅಂತ ತೋರಿಸ್ಲಿಕ್ಕೆ ಹೈಕಮಾಂಡಿಗೆ ಈ ಥರದ ಸಭೆ ಮಾಡ್ತಾ ಇದ್ದಾರೆ. ಬಿಕಾಸ್ ಇವರು ಯತ್ನಾಳು ಹೇಳ್ತಾ ಇದ್ದಾರೆ ಮೇ ತಿಂಗಳಲ್ಲಿ ಬದಲಾವಣೆ ಆಗ್ತದೆ ಅಂತೇಳಿ.
ಅದಕ್ಕೆ ಇಲ್ಲ ಎಂ ಎಲ್ ಎಗಳ ಜೊತೆ ಇದ್ದಾರೆ ಅಂತ ಹೇಳಿ ಅವ್ರ ಸಮಸ್ಯೆ ಕೇಳೋ ರೀತಿಯಲ್ಲಿ ಕರೆದು ಇದನ್ನು ಮಾಡ್ತಾ ಇದ್ದಾರೆ. ನಿಮಗಿರೋ ಮಾಹಿತಿ ಏನು ಸರ್? ನಿಮಗಿರೋ ಮಾಹಿತಿ? ನನಗಿರೋ ಮಾಹಿತಿ ನನಗೆ ಆಗಲೇ ಇತ್ತು ಮಾಹಿತಿ ಚೇಂಜ್ ಮಾಡ್ತಾರೆ ಅಂತ. ಚೇಂಜ್ ಆಗಲಿಲ್ಲ ಅದನ್ನು ಪುನಃ ಹೇಳಲ್ಲ ನಾನು. ಆಗಿತ್ತು ಚೇಂಜ್ ಮಾಡಿಬಿಡ್ತಾರೆ ಅನ್ನೋದು ಭಾಳ ದೊಡ್ಡ ಸ್ಟ್ರಾಂಗ್ ನ್ಯೂಸ್ ಇತ್ತು. ಈಗ ಅದಾಗಲಿಲ್ವಲ್ಲ, ಸೊ ಐ ಡೋ ನಾಟ್ ವಾಂಟ್ ಟು ಗಿವ್ ಮೈ ಪ್ರಿಡಿಕ್ಷನ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.